ಹಲೋ ಫ್ರೆಂಡ್ಸ್, ನಾನಿವತ್ತು ಚೀಸ್ ಪನ್ನೀರ್ ಪರೋಟ ಮಾಡಿದ್ದೀನಿ. ಅದಕ್ಕೆ ಹಾಗಲಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಗೊಜ್ಜು ಮತ್ತು ಮೊಸರು ಎರಡು ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದು ನೋಡೋಣ. ಮತ್ತು ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪರೋಟ ಮಾಡ್ತಾಯಿದ್ದೀನಿ ಪನ್ನೀರ್ ಚೀಸು. ಅದಕ್ಕೆ ಫಸ್ಟು ಗೋಧಿ ಹಿಟ್ಟು ಕಲಸ್ಕೊಳ್ಳೋಣ. ನಾನು ಈ ಕಪ್ಪಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ತೊಗೋತೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ನಾನು ಕಡಿಮೆನೇ ಹಾಕ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ಈಗ ಕಲಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಲಸ್ಕೊಳ್ಳೋಣ. ಈಗ ಆಯಿತು ಫ್ರೆಂಡ್ಸ್, ಕಲಸಿ ಇದೊಂದು ಸ್ವಲ್ಪ ಹೊತ್ತು ನೆನೆಸೋಣ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಈಗ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದ ಎರಡು, ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಎರಡು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದೆಲ್ಲ ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಡ್ತೀನಿ. ಹೀಗೆಲ್ಲ ಕಟ್ ಮಾಡ್ಕೊಂಡಾಗಿದೆ. ಇದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಒಂದು 6 ಆಲೂಗಡ್ಡೆ ಚಿಕ್ಕ ಚಿಕ್ಕದು. ಇದೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಒಂದು ಬಟ್ಲಿಗೆ ಹಾಕ್ಕೋತೀನಿ ನಾನೆಲ್ಲ. ಈರುಳ್ಳಿ ಹಾಕ್ಕೋತೀನಿ. ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡು ಬಿಡ್ತೀನಿ. ನೆಕ್ಸ್ಟು ಆಲೂಗಡ್ಡೆ ಹಾಕ್ಕೊಳ್ತೀನಿ, ಆಮೇಲೆ ಸ್ಮ್ಯಾಶ್ ಮಾಡ್ಕೋತೀನಿ ಅದು. ನೆಕ್ಸ್ಟು ಸ್ವಲ್ಪ ಅರಶಿನ ಪುಡಿ ಹಾಕ್ಕೋತೀನಿ, ಜೀರಿಗೆ ಪೌಡ್ರ್ ಹಾಕ್ಕೋತೀನಿ ಒಂದು ಸ್ಪೂನು. ಕೈಲೆ ಎಲ್ಲ ಸ್ಮ್ಯಾಶ್ ಮಾಡ್ಕೋತೀನಿ. ಈಗ ಪನ್ನೀರ್ ತುಡ್ಕೊತಾ ಇದ್ದೀನಿ. ಈಗ ತುರ್ಕೊಂಡಾಗಿದೆ ಪನ್ನೀರು, ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನಾನು ಚೀಸ್ ಬಂದು ಈ ಥರ ಸ್ಲೈಸ್ ಇರೋದು, ಅದನ್ನು ಮಿಕ್ಸ್ ಮಾಡ್ಕೋತೀನಿ ಅದರಲ್ಲಿ. ಅದೊಂದು 3 ಹಾಕ್ಕೋತೀನಿ. ನನ್ನ ಹತ್ರ ಈ ಥರ ಇದೆ, ಬೇರೆ ಥರ ಇದ್ದರೂ ಅದನ್ನು ತುರ್ಬಿಟ್ಟು ಹಾಕ್ಕೋಬೋದು. ಯಾವ ಥರ ಇದ್ದರೆ ಆ ಥರ ಹಾಕ್ಕೋಬೋದು. ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ ಖಾರ ಪುಡಿ ಹಾಕ್ಕೋತೀನಿ, ರೆಡ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಯಿತು ಕಲಸಿ, ಈಗ ಮಾಡ್ಕೊಳ್ಳೋಣ ಪರೋಟ ಮಾಡ್ಕೊಳ್ಳೋಣ. ಈಗ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಪರೋಟ ಲಟ್ಟಿಸ್ಕೊಳ್ಳೋಕ್ಕೆ ಅಂತ. ನನ್ನ ಕೈಯಲ್ಲೇ ಈ ಥರ ಮಾಡ್ಕೋತಾ ಇದ್ದೀನಿ. ಇಟ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು.
ಎಕ್ಸ್ಟ್ರಾ ಬಂದು ತೊಗೊಳ್ಳೋಣ ವಾಪಸ್. ಈಗ ಆಗಿದೆ, ಸ್ಟವ್ ಹಚ್ಕೊಳ್ಳೋಣ. ಈಗ ಸ್ಟವ್ ಹಚ್ಕೊಂಡಿದ್ದೀನಿ, ಈ ಥರ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಕೇಳಿಸ್ಕೊಳ್ಳೋಣ ಅದು. ಈಗಾಗಿದೆ, ತೊಗೊಳ್ಳೋಣ. ಇದು ನೆಕ್ಸ್ಟ್ ಇನ್ನೊಂದು ಹಾಕ್ಕೋತೀನಿ. ಎಲ್ಲನೂ ಅದೇ ಥರನೇ ಮಾಡ್ಕೋಬೇಕು, ನಮ್ಗೆ ಎಷ್ಟು ಬೇಕು ಅಷ್ಟು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡ್ಕೊಳ್ಳಿ. ಈಗ ಆಗಿದೆ ಇದು, ಇದು ತಗೋತೀನಿ. ನೋಡಿ ಫ್ರೆಂಡ್ಸ್, ಆಯಿತು. ಈಗ ಎಲ್ಲ ರೆಡಿ ಇದೆ. ಈಗ ನಾನು ಗೊಜ್ಜೊಂದು ತೊಗೋತಾ ಇದ್ದೀನಿ, ಹಾಗಲಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಗೊಜ್ಜು ಮಾಡಿದ್ದೀನಿ, ಅದು ತೊಗೋತಾ ಇದ್ದೀನಿ. ಜೊತೆಗೆ ಮೊಸರು ತೊಗೋತಾ ಇದ್ದೀನಿ, ಬೇಡರಲ್ಲೂ ತಿನ್ಬೋದು. ಇದಂತೂ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೋಬೋದು. ಹಾಗಲಕಾಯಿ ಜೊತೆ ಕ್ಯಾಪ್ಸಿಕಮ್ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಿನ್ಬೋದು ಈಗ. ಥ್ಯಾಂಕ್ ಯು.